हाय फ्रेंड्स तम्मेल्लरिगू उमेश सिनिमा गैड गे आत्मीय स्वागत फ्रेंड्स नाविंदु कुमार बंगारप्पन अवरु नडेसिद कन्नड चलनचित्रगळ बग्गे तिळिदुकोळ्ळोण फ्रेंड्स कुमार बंगारप्पन अवरु कन्नडदल्लि 17 चलनचित्रगळल्लि नडेसिद्दु नाविंदु आ 17 कन्नड चलनचित्रगळ संपूर्ण विवरवन्नु तिळिदुकोळ्ळोण बन्नि कुमार बंगारप्पन अवरु नडेसिद मोदलने कन्नड चलनचित्र विजयोत्सव ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಸುಧಾರಾಣಿ ಸುದರ್ಶನ್ ಕಾಂಚನ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಸರವೇಗದ ಸರದಾರ ಇದು 1989 ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆವಿ ಜಯರಾಮ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಅಶ್ವಿನಿ ಭಾವೆ ಪೂನಂ ಜವೇರಿ ಆಶಾ ಪರೇಖ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಅಶ್ವಮೇಧ ಇದು 1990 ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ಆರ್ ಸಿಂಹರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಗೀತಾಂಜಲಿ ಶ್ರೀನಾಥ್ ಶ್ರೀವಿದ್ಯಾ ಅವಿನಾಶ್ ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ತೇಜ ಇದು 1991 ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರವಿ ಕೊಟಾರ್ಕರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ ಅವರೊಂದಿಗೆ ಮಾನು ಸ್ನೇಹ ಜಗ್ಗೇಶ್ ಶ್ರೀನಾಥ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಿತ್ರ ನವತಾರೆ ಇದು 1991 ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ನಂಜುಂಡೆ ಗೌಡರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಅನುಷಾ ಶ್ರೀನಾಥ್ ಜಿ ಆರ್ ವಿಶ್ವನಾಥ್ ಸಿ ಆರ್ ಸಿಂಹ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಜಯಂಕಾರ ಇದು 1992 ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಘುರಾಮ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಪ್ರಿಯಾಂಕಾ ಅನಂತ್ನಾಗ್ ಶ್ರೀನಾಥ್ ಜಯಂತಿ ಗೀತಾ ಸಿ ಆರ್ ಸಿಂಹ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಅಮರ ಪ್ರೇಮ ಇದು 1992 ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಶಿವರಂಜಿನಿ ಚಂದ್ರಿಕಾ ಜಯ ಜಗದೀಶ್ ಉಮಾರ್ ಶ್ರೀ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಕ್ಷೀರಸಾಗರ ಇದು 1992 ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿಂಗೀತಂ ಶ್ರೀನಿವಾಸ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಅಮಲ ಶ್ರುತಿ ಲೋಕೇಶ್ ಸಿ ಆರ್ ಸಿಂಹ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಬೆಳ್ಳಿಯಪ್ಪ ಬಂಗಾರಪ್ಪ ಈ ಚಿತ್ರವು 1992 ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪೂರ್ಣ ಪ್ರಜ್ಞಾರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಅಮಲ ಕೆ ಎಸ್ ಅಶ್ವತ್ ಬಾಲಕೃಷ್ಣ ಗಿರಿಜಾ ಲೋಕೇಶ್ ಮಾಸ್ಟರ್ ಆನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಅಪೂರ್ವ ಜೋಡಿ ಇದು 1993 ರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ನಂಜುಂಡೆ ಗೌಡರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಹೀರಾ ಉಷಾ ತೂಗ್ದೀಪ್ ಶ್ರೀನಿವಾಸ್ ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಅಂಗೈಲಿ ಅಪ್ಸರೆ ಇದು 1993 ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ಆರ್ ಸಿಂಹರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಸುಪ್ರಿಯಾ ಶ್ರೀನಾಥ್ ಲೋಕೇಶ್ ಬ್ಯಾಂಕ್ ಜನಾರ್ದನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಕೆರಳಿದ ಸರ್ಪ ಇದು 1994 ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಎನ್ ಶಂಕರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಯಮುನಾ ಸುಂದರ್ ಕೃಷ್ಣರಾಸ್ ಸಿ ಆರ್ ಸಿಂಹ ಆಶಾಲತಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಿತ್ರ ನಿರ್ಬಂಧ ಇದು 1996 ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಅಸು ರಾಜಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಅನಂತ್ನಾಗ್ ಶಶಿಕುಮಾರ್ ಬಿ ಸಿ ಪಾಟೀಲ್ ಜಯಮಾಲಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಚೈತ್ರದ ಚಿಗುರು ಇದು 1999 ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಶಿವರುದ್ರಯ್ಯನವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ಕಾವೇರಿ ಕರ್ಬಸಯ್ಯ ದತ್ತಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ರಕ್ತ ಕಣ್ಣೀರು ಇದು 2003 ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಾಧು ಕೋಕಿಲರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನ್ ಅವರೊಂದಿಗೆ ರಿಯಲ್ ಸ್ಟಾರ್ ಉಪೇಂದ್ರ ರಮ್ಯಾ ಕೃಷ್ಣ ಅಭಿರಾಮಿ ಜ್ಯೋತಿಲಕ್ಷ್ಮಿ ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ
ಹದಿನಾರನೇ ಚಲನಚಿತ್ರ ತಾಳಿ ಕಟ್ಟುವ ಶುಭವೇಳೆ. ಇದು 2004ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು NRK ವಿಶ್ವನಾಥ್ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನವರೊಂದಿಗೆ ಸುಧಾರಾಣಿ, ಅನುಪ್ರಭಾಕರ್, ರಾಜೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಕುಮಾರ್ ಬಂಗಾರಪ್ಪನವರು ನಟಿಸಿದ 17ನೇ ಮತ್ತು ಕೊನೆಯ ಚಲನಚಿತ್ರ ಚಕ್ರವರ್ತಿ. ಇದು 2017ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರವನ್ನು ಚಿಂತನ್ ರವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪನವರೊಂದಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ದೀಪಾ ಸನ್ನಿಧಿ, ಸೃಜನ್ ಲೋಕೇಶ್, ಆದಿತ್ಯ, ಚಾರುಲತಾ, ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ ಕುಮಾರ್ ಬಂಗಾರಪ್ಪನವರು ಕನ್ನಡದಲ್ಲಿ ನಟಿಸಿದ 17 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.